ವಿ ಶುಡ್ ಆಲ್ಸೋ ಲೈವ್ ನಾವು ಬದುಕಬೇಕು ಜೀವ ಉಳಿಸುವ ಕ್ರಮಗಳಿಗಾಗಿ ಜೀವನ ರಕ್ಷಿಸುವ ಪ್ಯಾಕೇಜ್ಗಾಗಿ ಆಗ್ರಹಿಸಿ ಸರ್ವ ಪಕ್ಷಗಳು ಮತ್ತು ಸರ್ವ ಸಂಘಟನೆಗಳ ಒಕ್ಕೂಟ ಜನಾಗ್ರಹ ಆಂದೋಲನದ ಭಾಗವಾಗಿ ಮೇ ಇಪ್ಪತ್ನಾಲ್ಕನೇ ತಾರೀಖಿನಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತೂವರೆ ಗಂಟೆ ಒಳಗೆ ಖಾಲಿ ತಟ್ಟೆ ಮತ್ತು ಖಾಲಿ ಚೀಲವನ್ನು ಹಿಡ್ಕೊಂಡು ಸರ್ಕಾರದ ಗಮನ ಸೆಳೆಯಲು ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಆಯೋಜಿಸಿದೆ ಈ ಪ್ರತಿಭಟನೆಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತದೆ ಮತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ ಯಾಕಾಗಿ ಈ ಪ್ರತಿಭಟನೆ ನಡೀತಾ ಇದೆ ಅಂತ ನೀವು ಕೇಳ್ಬೋದು ಮೊನ್ನೆ ಮುಖ್ಯಮಂತ್ರಿಯವರು ಒಂದು ಜನತಾ ಪ್ಯಾಕೇಜ್ ಅಂಥೇಳಿ ಒಂದು ಅಡ್ವರ್ಟೈಸ್ಮೆಂಟನ್ನು ನ್ಯೂಸ್ ಪೇಪರ್ಗಳಲ್ಲಿ ನಾವು ನೋಡಿದ್ದೇವೆ ಅದು ಕೇವಲ ಜನತಾ ಪ್ಯಾಕೇಜಿನ ಹೆಸರಿನಲ್ಲಿ ಸರ್ಕಾರ ಅಡ್ವಟೈಸ್ಮೆಂಟಿಗೆ ಬೇಕಾಗಿ ಮಾಡಿರುವಂಥ ಒಂದು ಪ್ಯಾಕೇಜ್ ಅಲ್ಲದಲ್ಲೇ ಏನು ಅಲ್ಲ ಆ ಪ್ಯಾಕೇಜ್ನಲ್ಲಿ ನೂರ ಅರವತ್ತೊಂದು ಬೆಳೆಗಳನ್ನು ಬೆಳೆಯುವಂತಹ ವಿವಿಧ ಕೃಷಿ ವಲಯದ ರೈತರಿಗೆ ಯಾವುದೇ ಪ್ಯಾಕೇಜ್ ಇಲ್ಲ ಕೇವಲ ಹಣ್ಣು ಮತ್ತು ತರಕಾರಿ ಬೆಳೆಯುವಂತಹ ರೈತರಿಗೆ ಹೆಕ್ಟೇರಿಗೆ ಹತ್ತು ಸಾವಿರ ರೂಪಾಯಿ ಅವರ ಬೆಳೆ ನಷ್ಟಕ್ಕೆ ಪರಿಹಾರ ಅಂತ ಹೇಳಿ ನೀವು ಘೋಷಣೆ ಮಾಡಿದ್ದೀರಾ ಮುಖ್ಯಮಂತ್ರಿಯವರಿಗೆ ಒಂದು ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ನಿಮಗೆ ಟೆಕ್ನಿಕಲ್ ಅಡ್ವೈಸ್ ನೀಡ್ತಾ ಇರುವಂತಹ ಸಲಹೆ ನೀಡ್ತಾ ಇರುವಂತಹ ವಿ ಜನರು ಯಾರು ನಿಮಗೆ ಕನಿಷ್ಠ ಆ ಕೃಷಿಯ ಬಗ್ಗೆ ಜ್ಞಾನ ಇರುವಂಥವ್ರನ್ನಾದರೂ ಆ ಸಮಿತಿಗೆ ನೀವು ತಗೊಂಡಿದ್ರೆ ಅವರು ಹೇಳ್ತಾ ಇದ್ರು ಒಂದು ಹೆಕ್ಟೇರ್ನಲ್ಲಿ ಹೂವು ಹಣ್ಣು ತರಕಾರಿ ಬೆಳೆ ಬೆಳೀಲಿಕ್ಕೆ ರೈತನಿಗೆ ಕನಿಷ್ಠ ಆ ಹೊಲ ಹುಡ್ಲಿಕ್ಕೆ ಮತ್ತು ಕಳೆ ಕೀಳಲಿಕ್ಕೆ ಅದಕ್ಕೆ ಕೀಟನಾಶಕಗಳನ್ನು ಸಿಂಪಡಿಸಲಿಕ್ಕೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ನೀವು ಬೆಳೆ ನಾಶಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಯಾವ ರೀತಿಯ ರೈತನ ಸಂಕಷ್ಟಕ್ಕೆ ಅದು ಸಹಕಾರಿಯಾಗುತ್ತೆ ಟ್ಯಾಕ್ಸಿ ಮತ್ತು ಆಟೋ ಡ್ರೈವರ್ಗಳಿಗೆ ಎರಡರಿಂದ ಮೂರು ಸಾವಿರ ನೀವು ಪ್ಯಾಕೇಜ್ ಘೋಷಣೆ ಮಾಡಿದ್ದೀರಾ ಒಂದು ಟ್ಯಾಕ್ಸಿ ಡ್ರೈವರ್ ಅವನ ಮನೆಯಿಂದ ತಾಲೂಕು ಹೆಡ್ಕ್ವಾರ್ಟ್ರಿಗೆ ಬಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಲಿಕ್ಕೆ ಬಂದು ಹೋಗಲಿಕ್ಕೆ ಹೆಚ್ಚು ಕಡಿಮೆ ಐನೂರರಿಂದ ಆರುನೂರು ರೂಪಾಯಿ ಅವನಿಗೆ ಖರ್ಚಾಗ್ತದೆ ಮತ್ತು ಈ ಲಾಕ್ಡೌನ್ ಸಂದರ್ಭದಲ್ಲಿ ವಾರದಲ್ಲಿ ಎರಡು ದಿನ ಮಾತ್ರ ಜಿಲ್ಲಾಧಿಕಾರಿಗಳು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇನ್ನು ಅವನು ವಾಹನ ತಗೊಂಡು ಸೇವಾ ಸಿಂಧು ಪೋರ್ಟಲಿಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಬಂದರೆ ಒಂದು ಕಡೆ ವಾಹನ ಸೀಸ್ ವಾಹನ ಸೀಸ್ ಆದರೆ ಕೋರ್ಟ್ ಮುಖಾಂತರ ಬಿಡಿಸ್ ಬಿಡಿಸಬೇಕು ಇದೆಲ್ಲ ನೀವು ಘೋಷಣೆ ಮಾಡಿರುವಂಥ ಪ್ಯಾಕೇಜ್ ಬಡ ಜನರಿಗೆ ಎಲ್ಲೂ ಕೂಡ ಸಂಕಷ್ಟಕ್ಕೆ ಸ್ಪಂದಿಸುವಂಥ ಪ್ಯಾಕೇಜ್ ಅಲ್ಲ ಕನಿಷ್ಠ ನೀವು ಟ್ಯಾಕ್ಸಿ ಆಟೋ ಡ್ರೈವರ್ಗಳಿಗೆ ದುಡ್ಡು ಕೂಡ ಅವಶ್ಯಕತೆ ಇರಲಿಲ್ಲ ಅವರ ಮೂರು ತಿಂಗಳ ಇ ಎಮ್ ಐಯನ್ನು ಸರ್ಕಾರದಿಂದ ಕಟ್ಟಿದರೆ ಅಥವಾ ಆ ವಾಣಿಜ್ಯ ವಾಹನಗಳ ತೆರಿಗೆಯನ್ನು ಮನ್ನಾ ಮಾಡಿದರೆ ಸಾಕಿತ್ತು ಅವರ ಸಂಕಷ್ಟಕ್ಕೆ ಎಲ್ಲೋ ಒಂದು ಕಡೆ ಒಂದು ಉಪಕಾರ ಆಗ್ತಾ ಇತ್ತು ಒಂದು ಟ್ಯಾಕ್ಸಿ ಆಟೋ ಡ್ರೈವರ್ಗಳು ಬಾಡಿಗೆ ಮನೆಯಲ್ಲಿ ಜೀವನ ನಿರ್ವಹಿಸ್ತಾ ಇದ್ದಾರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಬೇಕು ಅವರು ಮೂರು ಸಾವಿರ ಎರಡು ಸಾವಿರದಿಂದ ಏನು ಸಾಕಾಗುತ್ತೆ ಇದು ಸರ್ಕಾರದಿಂದ ನಿರೀಕ್ಷೆ ಮಾಡಿದಂಥ ಪ್ಯಾಕೇಜಾ ನಿಜವಾಗ್ಲೂ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಇವತ್ತು ಎಷ್ಟೋ ಜನಪರ ಸಂಘಟನೆಗಳು ನಮ್ಮ ಊರಿನಲ್ಲಿ ಗಲ್ಲಿ ಗಲ್ಲಿಯಲ್ಲಿರುವಂಥ ಯುವಕ ಮಂಡಳಿಗಳು ಒಂದು ತಿಂಗಳಿಗೆ ಬೇಕಾದಂಥ ಹದಿನೈದು ಸಾವಿರ ರೂಪಾಯಿಯ ಕಂಪ್ಲೀಟ್ ಫುಡ್ ಪ್ಯಾಕೇಜನ್ನು ಮನೆ ಮನೆಗೆ ತಲುಪಿಸ್ತಾ ಇದ್ದಾರೆ ಆ ಯುವಕ ಮಂಡಳಿಗಿಂತ ಕಡೆಯಾಯಿತಾ ನಮ್ಮ ಸರ್ಕಾರ ಎರಡೂವರೆ ಲಕ್ಷ ಕೋಟಿ ರೂಪಾಯಿಯ ಬಡ್ಜೆಟ್ನಲ್ಲಿ ಕೇವಲ ಸಾವಿರದ ಇನ್ನೂರೈವತ್ತು ಕೋಟಿ ರೂಪಾಯಿ ನೀವು ಮೀಸಲಿಟ್ಟಿದ್ದೀರಾ ಅದರಲ್ಲಿ ಅರ್ಧ ದುಡ್ಡು ಅಡ್ವರ್ಟೈಸ್ಮೆಂಟಿಗೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಇದು ಯಾವ ಪ್ಯಾಕೇಜನ್ನು ನೀವು ಘೋಷಣೆ ಮಾಡಿದ್ದೀರಾ ಇದು ಜನರ ಪರವಾದಂಥ ಪ್ಯಾಕೇಜ್ ಅಲ್ಲ ಇದು ಸರ್ಕಾರದ ಅಡ್ವಟೈಸ್ಮೆಂಟ್ಗೆ ಬೇಕಾಗಿ ನೀವು ಘೋಷಣೆ ಮಾಡಿಕೊಂಡಿರುವಂಥ ಒಂದು ಪ್ಯಾಕೇಜ್ ಈ ಪ್ಯಾಕೇಜ್ನಿಂದ ಬಡ ಜನರಿಗೆ ಯಾವುದೇ ಉಪಕಾರ ಇಲ್ಲ ಹಾಗಾಗಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ಸರ್ವಪಕ್ಷ ಸರ್ವ ಸಂಘಟನೆಗಳ ಒಕ್ಕೂಟ ಜನಾಗ್ರಹ ಆಂದೋಲನ ಮಾಡುವ ಮುಖಾಂತರ ಮತ್ತೊಮ್ಮೆ ನಿಮ್ಮ ಪ್ಯಾಕೇಜನ್ನು ನೀವು ಪರಿಷ್ಕರಣೆ ಮಾಡಿಕೊಳ್ಬೇಕು ಮತ್ತು ಸಮಗ್ರವಾದಂತಹ ಬಡ ಜನರಿಗೆ ಅನುಕೂಲವಾಗುವಂಥ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಕೆಲವು ಒಂದು ಬೇಡಿಕೆಗಳು ನಮ್ಮಲ್ಲಿದೆ ಆ ಬೇಡಿಕೆಗಳಲ್ಲಿ ಮುಖ್ಯವಾಗಿ ಬಿ ಪಿ ಎಲ್ ಕುಟುಂಬಕ್ಕೆ ಕೇವಲ ಹತ್ತು ಕೆ ಜಿ ಐದು ಕೆ ಜಿ ಅಕ್ಕಿ ಕೊಟ್ಟರೆ ಸಾಕು ಆಗುವುದಿಲ್ಲ ಅವರಿಗೆ ಸಮಗ್ರ ಪಡಿತರದ ಪ್ಯಾಕೇಜನ್ನು ಕೊಡಬೇಕು ಇವತ್ತು ಎಣ್ಣೆ ನೂರ ಎಂಬತ್ತು ರೂಪಾಯಿ ಲೀಟರ್ ಎಲ್ಲಿಂದ ಖರೀದಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಗ್ಯಾಸ್ ಸಿಲಿಂಡರ್ ಒಂಬೈನೂರರಿಂದ ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಹೇಗೆ ಖರೀದಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಬೇಳೆಕಾಳುಗಳಂತೂ ಗಗನಕ್ಕೇರ್ತಾ ಇದೆ ಈ ಸಂದರ್ಭದಲ್ಲಿ ಸಮಗ್ರ ಪಡಿತರ ಇರುವಂತಹ ಪ್ಯಾಕೇಜನ್ನು ಬಡ ಜನರಿಗೆ ತಲುಪಿಸಬೇಕು ಮತ್ತು ಕರೋನಾ ಸಂಕಷ್ಟದಿಂದ ಮರಣ ಹೊಂದಿರುವಂತಹ ದುಡಿಯುವ ಜನರು ಮರಣ ಹೊಂದಿರುವಂಥ ಕುಟುಂಬಕ್ಕೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಯ ಏನು ನಗದು ಟ್ರಾನ್ಸ್ಫರ್ ಮಾಡುವಂಥ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕಂತ ಹೇಳಿ ಸರ್ವ ಪಕ್ಷ ಮತ್ತು ಸರ್ವ ಸಂಘಟನೆಗಳ ಪರವಾಗಿ ನಾವು ಇಪ್ಪತ್ನಾಲ್ಕನೇ ತಾರೀಕು ಈ ಜನಾಗ್ರಹ ಆಂದೋಲನದ ಮುಖಾಂತರ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಕರೆ ಕೊಟ್ಟಿದ್ದೇವೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ